ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ತಾನಗಳು ಪೇಜ್ ನಂಬರ್ ಮೂವತ್ತು ಸಂಖ್ಯೆ ಐವತ್ತು ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಆದುದರಿಂದ ಭೂಮಿಯು ಮಾರ್ಪಟ್ಟರೂ ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರೂ ನಮಗೇನೂ ಭಯವಿಲ್ಲ ಕೀರ್ತನೆಗಳು ನಲವತ್ತಾರನೇ ಅಧ್ಯಾಯ ಒಂದರಿಂದ ಎರಡನೇ ವಚನ ಈ ವಾಕ್ಯವು ಕರ್ತನ ನಂಬಿಗಸ್ತರಿಗೆ ಒಂದು ಸಾಂತ್ವನವು ಮತ್ತು ಪೋಷಣಾಧಾರವಾದ ಶಕ್ತಿಯು ಎಂಬುದಾಗಿ ಮನಸ್ಸಿನಲ್ಲಿ ಧರಿಸಿಕೊಳ್ಳಬೇಕು ಇದು ಅಪೋಸ್ತಲ ಪೌಲರು ಹೊಸ ಬಡಂಬಡಿಕೆಯಲ್ಲಿ ಹೇಳುವ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗಿರುತ್ತವೆ ಎಂಬ ವಾಕ್ಯಗಳಿಗೆ ಸಂಪೂರ್ಣವಾಗಿ ಸರಿಹೊಂದುತ್ತದೆ